ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಸಿಜೆಂಟಾ ಕಂಪನಿಯ 2043 ಡಬ್ಬಿ ಬ್ಯಾಡಗಿ ಮೆಣಸಿನಕಾಯಿ ವೆರೈಟಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಂಥದ್ರವರೆಗೆ ನೋಡ್ರಿ. ನಾವು ಸ್ವಲ್ಪ ದಿನಗಳ ಹಿಂದೆ ಸಿಜೆಂಟಾ ಕಂಪನಿಯದ್ದು 551 ವೆರೈಟಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅಲ್ಲಿ ನಮಗೆ ಬಹಳಷ್ಟು ಕಮೆಂಟ್ಗಳು ಬಂದಿರುವ ಕಾರಣ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಏನದಲ್ಲ, ಯಾವುದೇ ರೀತಿಯ ಪ್ರಚಾರಕ್ಕಾಗಿ ಅಲ್ಲ, ಕೇವಲ ಒಂದು ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀವಿ. ಗೆಳೆಯರೇ, 2043 ವೆರೈಟಿ ಏನದಲ್ಲ, ರೈತರಲ್ಲಿ ಪ್ರಸಿದ್ಧಿಯನ್ನು ಪಡೆದದ. ಬಹಳಷ್ಟು ರೈತರಿಗೆ ಈ ಬೀಜನೇ ಸಿಗೋದಿಲ್ಲ. ಬೇರೆ ಒಣಮೆಣಸಿನಕಾಯಿ ತಳಿಗಳಿಗೆ ನಾವು ಹೋಲಿಕೆ ಮಾಡಿದ್ದೆ ಆದ್ರೆ ಈ ಮೆಣಸಿನಕಾಯಿ ತಳಿಗೆ ಬಹಳಷ್ಟು ಮಾರ್ಕೆಟಲ್ಲಿ ಬೆಲೆ ಇದೆ, ಹೆಚ್ಚು ಬೇಡಿಕೆ ಇರ್ತದೆ. ಅದಕ್ಕಾಗಿ ರೈತರು ಏನದಲ್ಲ, ಹೆಚ್ಚಿನ ಆದ್ಯತೆಯನ್ನು ಈ ವೆರೈಟಿಗೆ ಕೊಡ್ತಾರೆ. ಈಗ ನಾವು ಒಂದೊಂದಾಗಿ ಈ ಮೆಣಸಿನಕಾಯಿ ವೆರೈಟಿಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ನಾವು ಯಾವ ಮಣ್ಣಿನಲ್ಲಿ ಬೆಳೆಯಬಹುದು ಅಂತೇಳಿ ನೋಡೋಣ. ಹಗುರವಾದಂಥ ಮಣ್ಣಿನಲ್ಲಿ ಮತ್ತು ಭಾರಿ ಮಣ್ಣಿನಲ್ಲಿ ಬೆಳೆಯಬಹುದು. ಆದಷ್ಟು ನಮ್ಮ ಹೊಲದಲ್ಲಿ ನೀರು ನಿಲ್ಲಬಾರ್ದು, ಅಂಥ ಹೊಲದಲ್ಲಿ ನಾವು ಬೆಳೆಯಬೇಕಾಗ್ತದೆ. ಬೆಳೆಯಲಿಕ್ಕೆ ಸೂಕ್ತ ಸಮಯದ ಬಗ್ಗೆ ನೋಡೋದಾದರೆ ಖಾರಿಫ್ ಋತುವಿನಲ್ಲಿ ನಾವು ಬೆಳೆಯಬಹುದು. ತಿಂಗಳ ಹಾಗೆ ನೋಡೋದಾದರೆ ಜುಲೈ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳವರೆಗೆ ನಾವು ಅಗ್ಗಿಗಳನ್ನು ನಾಟಿ ಮಾಡಬಹುದು. ಈ ಮೆಣಸಿನಕಾಯಿ ವೆರೈಟಿಯ ಕಾಯಿಗಳ ಬಗ್ಗೆ ಮಾತಾಡೋದಾದರೆ 15 ಸೆಂಟಿಮೀಟರ್ ಉದ್ದದ ಕಾಯಿಗಳಾಗ್ತವೆ, ಮತ್ತು 1.6 ಸೆಂಟಿಮೀಟರ್ ವ್ಯಾಸದ ದಪ್ಪದ ಕಾಯಿಗಳಾಗ್ತವೆ. ಮತ್ತು ಸ್ವಲ್ಪ ಕಡಿಮೆ ಖಾರವಾಗಿರುವಂಥ ಮೆಣಸಿನಕಾಯಿ ತಳಿಯಾಗಿದೆ ಇದು. ಮತ್ತು ಕಾಯಿ ಮಾಗಿದ ಮೇಲೆ ಗಾಢವಾದಂಥ ಕೆಂಪು ಬಣ್ಣದ ಕಾಯಿಗಳಾಗ್ತವೆ. ಪ್ರತಿ ಎಕರೆಗೆ ಬೀಜದ ಪ್ರಮಾಣದ ಬಗ್ಗೆ ನೋಡೋದಾದರೆ 80 ಗ್ರಾಮ್ನಿಂದ ಹಿಡಿದು 100 ಗ್ರಾಮ್ ಬೀಜ ಬೇಕಾಗುತ್ತದೆ. ಅದೇ ಅಗಿಗಳ ಹಾಗೆ ನೋಡೋದಾದರೆ 9,000 ರಿಂದ 10,000 ಅಗಿಗಳು ಬೇಕಾಗುತ್ತವೆ. ಬಿತ್ತನೆಗೆ ಮೊದಲು 8 ರಿಂದ 10 ಟನ್ ಸರಿಯಾಗಿ ಕಳೆತಿರುವಂಥ ತಿಪ್ಪೆ ಗೊಬ್ಬರವನ್ನು ಹಾಕಿ ಭೂಮಿ ತಯಾರಿಕೆಯನ್ನು ಮಾಡಬೇಕಾಗ್ತದೆ. ಸಾಲಿಂದ ಸಾಲಿಗೆ 3.5 ಫೀಟ್ ಇಂದ 4 ಫೀಟ್ ಅಂತರವನ್ನು ಇಡಬಹುದು, ಮತ್ತು ಗಿಡದಿಂದ ಗಿಡಕ್ಕೆ 1.5 ಫೀಟ್ ಅಂತರವನ್ನು ನಾವು ಕಾಯ್ದುಕೊಳ್ಳಬಹುದು. ಮತ್ತು ಈ ವೆರೈಟಿಯನ್ನು ಯಾವ್ಯಾವ ರಾಜ್ಯಗಳಲ್ಲಿ ಬೆಳೆಯಬಹುದು ಅಂತ ನೋಡೋದಾದರೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಒಡಿಶಾ, ಜಾರ್ಖಂಡ್, ಮತ್ತು ಇಲ್ಲಿ ಸ್ಕ್ರೀನ್ಶಾಟ್ ಅಲ್ಲಿ ಕೂಡ ನೋಡಬಹುದು, ಇವೆಲ್ಲ ರಾಜ್ಯಗಳಲ್ಲಿ ನಾವು ಯಶಸ್ವಿಯಾಗಿ ಬೆಳೆಯಬಹುದು. ಮತ್ತು 2043 ವೆರೈಟಿಯ ಇಳುವರಿಯ ಬಗ್ಗೆ ನೋಡೋದಾದರೆ ಪ್ರತಿ ಎಕರೆಗೆ 15 ಕ್ವಿಂಟಾಲ್ನಿಂದ ಹಿಡಿದು 20 ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದು. ಇಳುವರಿ ನೋಡ್ರಿ, ಮಣ್ಣು, ಹವಾಮಾನ ಮತ್ತು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅದ್ರ ಮೇಲೆ ಅವಲಂಬಿಸಿರ್ತದೆ. ಯಾವುದೇ ವೆರೈಟಿಗಳಿರಲಿ ಏನೇ ಇರಲಿ, ನಾವು ಮೆಣಸಿನಕಾಯಿ ಬೆಳೆಯನ್ನು ಬೆಳೀಲಿಕ್ಕೆ ಒಂದು ದೊಡ್ಡ ಸವಾಲಾಗ್ಯದ. ಯಾವ ರೀತಿ ಅಂತ ನೋಡ್ರಿ, ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸ್ನ ಭಾಳಷ್ಟು ಕಾಟ ಆಗ್ತದೆ. ಇವು ಬ್ಲ್ಯಾಕ್ ಥ್ರಿಪ್ಸ್ ಏನದಲ್ಲ, ದೊಡ್ಡ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಗೆ ಹಾನಿಯನ್ನು ಮಾಡ್ಲಾತವ. ಅದಕ್ಕೆ ನಮ್ಮದೊಂದು ಸಲಹೆ ಏನಂತಂದ್ರೆ, ನಾವು ಮೆಣಸಿನಕಾಯಿ ಬೆಳೆಯನ್ನು ನಾವು ಅಚ್ಚುಕಟ್ಟಾಗಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುವ ಮೂಲಕ ಕೀಟಗಳನ್ನು ನಾವು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತೀವಿ ಅಂದಾಗ ಮಾತ್ರ ನಾವು ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಅದ. ಕೊಟ್ಟಿರುವಂಥ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಮಾಹಿತಿಯೊಡನೆ. ಧನ್ಯವಾದಗಳು.